ಸ್ನೇಹಿತರು ಕಾಡು ಪ್ರಣಾಗಾಜು ಈ ಸಲ ಹಂಗೆ ಬಿಟ್ಕೊಡ್ಬೇಕು ಅಂತ ಹೇಳಿದ್ದಕ್ಕೆ ನಾವು ಬಿಟ್ಕೊಟ್ಟೆ. ಎನಿ ಕೋಆಪರೇಟಿವ್ ಎಲೆಕ್ಷನ್ಸಲ್ಲಿ ಇದಕ್ಕೆ ರಾಜಕೀಯ ಬಯಸಬಾರ್ದು ಅಂತ ಒಂದು 100% ನಾನು ಜನ ಅಭಿಪ್ರಾಯ ಕರೆಯಬಾಗಲೇಬೇಕು. ಸರ್, ಕೋಲಾರ ಚಿಕ್ಕಬಳ್ಳಾಪುರ ಕೋಚುಮೂಲ್ನ ನಿರ್ದೇಶಕರ ಅಧಿಕಾರಾವಧಿ ಇದೇ ತಿಂಗಳು ಮುಗಿಯುತ್ತಾ ಬರ್ತಾ ಇದೆ. ಜೊತೆಗೆ ಇದೇ ತಿಂಗಳಲ್ಲಿ ಮತ್ತೆ ಕೋಚುಮೂಲ್ನ ನಿರ್ದೇಶಕರ ಒಂದು ಚುನಾವಣೆ ನಡೀತಾ ಇದೆ. ಅದರ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ತಾಲೂಕಿನ ಒಂದು ಸಾರ್ವಜನಿಕ ವಲಯದಲ್ಲಿ ಆನಂದಗೌಡ ಶಿವಣ್ಣ ಅವರು ಆಕಾಂಕ್ಷಿಗಳು ಅನ್ನುವಂಥ ದೊಡ್ಡ ಮಟ್ಟದಲ್ಲಿ ಹೆಸರು ಬರ್ತಾ ಇದೆ ಸರ್, ಅದಕ್ಕೆ ತಮ್ಮ ಪ್ರತಿಕ್ರಿಯೆ ಸರ್? ನಮಸ್ಕಾರ. ಇದು ನಿರ್ದೇಶಕರು ಜನ ಅಭಿಪ್ರಾಯಕ್ಕೆ ನಾನು ತಲೆ ಬಾಗಲೇಬೇಕು. ಅದೇನಾಗುತ್ತೆ ಅಂದರೆ, ಇವಾಗ ಇಲ್ಲಿ ನಾನೊಬ್ಬ ತೀರ್ಮಾನ ತಗೊಳೋಕ್ಕಾಗಲ್ಲ, ಯಾಕಂದರೆ ಇದಕ್ಕೆ ಒಂದೆಲ್ಲ ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ನಮ್ಮ ಹಿತೈಷಿಗಳು, ಸೊ ನಮ್ಮ ವೆಲ್ವಿಸ್ ಆಫ್ ದಿ ವಿಭಾಗ, ತಾಲೂಕು ಡೆವಲಪ್ಮೆಂಟು, ಸೊಸೈಟಿ ಬಗ್ಗೆ ಎಲ್ಲ ಇರುವಂಥ ಕಾಲೇಜಲ್ಲಿ ಕಂಪ್ಲೀಟ್ ಕೂತ್ಕೊಂಡು ಮಾತಾಡಿ, ಯಾಕೆ ಇದ್ರ ಬಗ್ಗೆ ನಾನು ಪ್ರಸ್ತಾಪನೆ ಮಾಡಿಬಿಡಿಲ್ಲ. ಯಾಕಂದರೆ ನಿನ್ನೆ ಮೊನ್ನೆ ಎಲೆಕ್ಷನ್ ಆಯಿತು ಆಲಂಗೂರಲ್ಲಿ, ಅದ್ರ ಬಗ್ಗೆ ಇನ್ನೂ ನಾವು ಪ್ರಸ್ತಾಪನೆ ಮಾಡಿಲ್ಲ. ಜನ ಅಭಿಪ್ರಾಯ ಇದೆ ಅಂದರೆ ಅದಕ್ಕೆ, ಯಾಕಂದರೆ ಲಾಸ್ಟ್ ಟೈಮು ನಾನು ನಮ್ಮ ಕೊತ್ತು ಮುಂಜಾನೆ ಮನೆಗೆ ಬಂದವರು, ನನಗೆ ಹೇಳಿ ಗೊತ್ತಿದೆ ಅದು. ಆವಾಗ ಇವಾಗ ನಮ್ಮ ಸ್ನೇಹಿತರು ಕಾಡು ಪ್ರಣಾಗಾಜು ಈ ಸಲ ಹಂಗೆ ಬಿಟ್ಕೊಡ್ಬೇಕು ಅಂತ ಹೇಳಿದ್ದಕ್ಕೆ ನಾವು ಬಿಟ್ಕೊಟ್ಟೆ ಅವ್ರಿಗೆ. ಸೊ ಹಂಗಾಗಿ ಅದು ಜನ ಅಭಿಪ್ರಾಯ ಇದೆ, ಆಗ ನಾನು ಇನ್ನೂ ಯಾವ ತೀರ್ಮಾನ ತಗೊಂಡಿಲ್ಲ ಅದ್ರ ಬಗ್ಗೆ. ಈಗಾಗಲೇ ತಾವು ಆಲಂಗೂರು ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಈಗ ಪ್ರಸ್ತುತ ಅಧ್ಯಕ್ಷರು ಆಗಿದ್ದೀರಾ. ಹೌದು. ಆ ಒಂದು ಸಹಕಾರಿ ಸಂಘದಲ್ಲಿ ತಮ್ಮದೇ ಆದಂಥ ಒಂದು ಅನುಭವವನ್ನು ಹೆಚ್ಚಿನ ಮಟ್ಟದಲ್ಲಿ ಪಡ್ಕೊಂಡಿದ್ದೀರಾ. ಜನರು ಅತಿ ಹೆಚ್ಚಿನ ತಮ್ಮ ಅಭಿದೇಶಿಗಳು ತಾವು ಖಂಡಿತವಾಗಿ ನೀವು ಪಾರ್ಟಿಸಿಪೇಟ್ ಮಾಡಲೇಬೇಕು ಅಂತ ಹೇಳ್ತಿದ್ದಾರೆ. ಜೊತೆಗೆ ತಮ್ಮ ಅನುಭವಗಳನ್ನು ಯಾವ ಒಂದು ಇಲಾಖೆಗೆ ಸಂಬಂಧಿಸಿದಂಗೆ ಇತರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನೋಡಿ, ಎಲೆಕ್ಷನ್ಸು ಬೇರೆ ಬೇರೆ ಥರ ಇರ್ತಾ ಇದೆ. ಪಂಚಾಯತಿಯಿಂದವರೆಗೂ ಪಾರ್ಲಿಮೆಂಟ್ವರೆಗೂ ಅದು ಬೇರೆ ಇರ್ತದೆ, ಅದು ರಾಜಕೀಯ ಬೇರೆ ಎಲೆಕ್ಷನ್ಸ್ ಆಗಿರ್ತದೆ. ನಂದು ಒಂದೇ ಒಂದು ಅಭಿಲಾಷ ಏನಪ್ಪ ಅಂದರೆ, ಅಭಿಲಾಷ ಹಾಗೂ ನನ್ನ ಸಹಮತ ಯಾಕಪ್ಪ ಅಂದರೆ, ಎನಿ ಕೋಆಪರೇಟಿವ್ ಎಲೆಕ್ಷನ್ಸಲ್ಲಿ ಇದಕ್ಕೆ ರಾಜಕೀಯ ಬಯಸಬಾರ್ದು ಅಂತ ಒಂದು. ಎರಡನೇದೇನು, ಇವಾಗ ನೀವು ಹೇಳ್ದಂಗೆ ಡೈಲಿ ಮಟ್ಟ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ದಿವಂಗತ ಇವಿಕ್ ಇಷ್ಟಪ್ಪನವರು ತುಂಬ ನಾಜೋಕಾಗಿ ನಮ್ಮ ಜೆಎಸ್ಸಿ ಜನ, ನಮ್ಮ ರಾಜ್ಯ ಜನ ಚೆನ್ನಾಗಿ ಆಗಬೇಕು ಅಂತ ಆ ಒಳ್ಳೆ ದೃಷ್ಟಿಯಿಂದ ಮಾಡಿರುವಂಥ ಸೊಸೈಟಿ ಅದು ನಮ್ಮ ಕೋಲಾರ. ಏನು ಇವತ್ತು ನೀವು ಆವಾಗ ಹೇಳ್ದಂಗೆ ಈ ಮಟ್ಟಕ್ಕೆ ಹೋಗಬೇಕಾದ ಕಾರಣ ಏನಪ್ಪ ಅಂದರೆ, ಅದನ್ನು ಅದಕ್ಕೆ ಆನ್ಸರ್ ನಾನು ಮಾಡೋಕ್ಕಾಗಲ್ಲ. ಯಾಕಂದರೆ ಸಂಬಂಧಪಟ್ಟ ಇವಾಗ ಇರುವಂಥ ಆರ್ ಇಡಿ ಅಧ್ಯಕ್ಷ ಆಗ್ಬೋದು, ಅಧ್ಯಕ್ಷ ಆಗ್ಬೋದು, ಅದು ಬಗ್ಗೆ ಸಂಪೂರ್ಣ ಅವ್ರಿಗೆ ಗೊತ್ತಿದೆ. ಯಾಕೆಂದರೆ ನೀವು ಹೇಳ್ತಾ ಇದ್ದೀರಿ ಇವಾಗ ಉದ್ಯೋಗ ಕೊಡಿಸ್ಬೇಕಾದ್ರೆ ದುಡ್ಡು ತೊಗೊಂಡಿದ್ದಾರೆ, ಅದು ದುಡ್ಡು ತೊಗೊಂಡು ನಾನು ನಿಮ್ಮ ಮಾಧ್ಯಮದಲ್ಲಿ ನೋಡಿದ್ದೇನೆ ಅಷ್ಟೇ, 25 ಲಕ್ಷ ಒಂದು, 15 ಲಕ್ಷ ಒಂದು, 10 ಲಕ್ಷ ಒಂದು ಅಂತ, ಅದು ಇನ್ ಡೀಟೇಲ್ಸ್ ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋಕ್ಕೆ ನನಗೆ ಗೊತ್ತಿಲ್ಲ, ಯಾಕಂದರೆ ನನಗೆ ಇನ್ವಾಲ್ವ್ಮೆಂಟ್ ಇಲ್ಲ ಅದು. ಅದಂಗಾಗಿ ಅದು ಏನೇನು ಆಗಿದೆ ಅಂತ ಒಂದು ಮಾತು ನಾನು ಹೇಳಿದ್ದೀನಿ, ಈಡಿಗೆ ಹೋಗಿದೆ ಅಂತ ಗೊತ್ತಾಯಿತು. ಇನ್ಫಾರ್ಮೇಷನ್ ಡೈರೆಕ್ಟರ್ಗೆ ಒಂದು ಅದು ಹೋಗಿದ್ದೆ, ಅದು ಮಾತ್ರ ನನಗೆ ಗೊತ್ತು. ಯಾಕಂದರೆ ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ ನಿಮ್ಮ ವಾಹಿನಿ ಮುಖಾಂತರ ನಾನು ಕೇಳಿದ್ದೀನಿ. ಅದು ಬಿಟ್ಟು ಮುಖ್ಯದ್ದು ಅದು ಎಷ್ಟು ದುಡ್ಡು ತಿದ್ದಾಕಿದ್ದಾರೆ, ಎಷ್ಟು ಕೋಟಿಗೆ ತಿದ್ದಾಕಿದ್ದಾರೆ ಅಂತ ಅದನ್ನು ನೀವು ಸಂಬಂಧಪಟ್ಟವ್ರು ಕೇಳಬೇಕು. ಬಿಟ್ಟರೆ ಅದು ನನಗೆ ಕೇಳಿದಾಗ ಆನ್ಸರ್ ಮಾಡೋಕ್ಕಾಗಲ್ಲ, ಯಾಕಂದರೆ ನೋವೇ ಕನೆಕ್ಸೆಟ್ ಫಾರ್ ಮೀ. ಒಂದೇ ಒಂದು ಹೇಳ್ತೇನೆ ನಾನು, ಅದು ಯಾಕಂದರೆ ಅದು ಒಂದು ಪವಿತ್ರವಾದ ಇದು, ಅದು ದಿವಂಗತ ನಿಮಗೆ ಇಷ್ಟಪಡೋದು ಮಾಡಿರುವಂಥದ್ದು. ಈ ಮಟ್ಟಕ್ಕೆ ಹೋಗಿದ್ದಂತೂ ನಿಜ ಸೋಚನೆ, ಯಾಕಂದರೆ ಈ ಮಟ್ಟಕ್ಕೆ ಹೋಗ್ಬಾರ್ದು. ಒಬ್ಬ ಬಡಪಾಯಿಗಳು ನಮ್ಮ ಇವ ಇರುವಂಥ ಅಕ್ಕ ತಂಗಿಯರು ಎಲ್ಲ ಬೆಳಗ್ಗೆನೇ ಹೋಗಿ ಇನ್ನೂ ಸ್ನಾನ ಮಾಡಿಲ್ಲ, ಪಾಪ ಬಾಯಿಗೆ ನೀರು ಹಾಕಲ್ಲ, ಕಷ್ಟಪಟ್ಟು ಹುಲ್ಲು ತೊಗೊಂಬಂದು ಹಾಲು ಹಾಕಿ ಅದನ್ನು ದುಡ್ಡು ತಿನ್ನುವುದಂದರೆ ನನಗಂತೂ ನಾನು ಸೊ ಸಾರಿ, ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಮಾಡೋಕ್ಕಾಗಲ್ಲ, ನಾನು ಕೊಡೋಕ್ಕೆ ಹೋಗಲ್ಲ. ಸರ್, ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ಸಹಕಾರಿ ಸಂಘದಿಂದ ಹಿಡಿದು ಪ್ರತಿ ಚುನಾವಣೆಯಲ್ಲೂ ಸಹ ರಾಜಕೀಯ ಬೆಸಿಗೆ ಆಗ್ತಿದೆ, ಇದಕ್ಕೆ ಸಂಬಂಧಿಸಿ ತಾವೇನು ಪ್ರತಿಕ್ರಿಯೆ? ನಾನು ಅದೇ ಹೇಳಿದ್ದು, ಇವಾಗ ಏನಾಗುತ್ತೆ ಅಂದರೆ, ಇವಾಗ ತಾಲೂಕು ಬೋರ್ಡು ಇದೆ, ಜಿಲ್ಲಾ ಪಂಚಾಯತ್ ಇದೆ, ZP TP ಅದರ ಬೇಕೆ ಎಲೆಕ್ಷನ್ ಮಾಡಿ ನೀವು ಬೇಡ ಅನ್ನಲ್ಲ, ಯಾಕಂದರೆ ಅದಕ್ಕೆ ಸಿಂಬಲ್ ಇರ್ತದೆ, ಅದೇ ಒಂಥರ ಓಕೆ, ಅದು ಇಸ್ ಅ ಪ್ಯೂರ್ಲಿ ಪೊಲಿಟಿಕಲ್ ಎಲೆಕ್ಷನ್ಸ್. ಈ ಮಿಲಿಕಲ್ಲಿ ದಯವಿಟ್ಟು ರಾಜಕೀಯ ಬೇಡ ಅಂತ ನಾನು ಅವತ್ತು ಹೇಳಿದ್ದೆ, ಇವತ್ತು ಹೇಳಿದ್ದೆ, ಮೊನ್ನೆ ಹೇಳಿದ್ದೀನಿ, ಇನ್ಫ್ಯಾಕ್ಟ್ ಅವ್ರು ಹೇಳ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೆ ಇದಕ್ಕೆ ರಾಜಕೀಯ ಬೇಡ ಅಂತ. ಇದನ್ನು ನೀವು ಹೇಳಿದಾಗ ಆವಾಗಲೇ ವ್ಯಾಪಾರ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂತ. ನಿಜವಾದ ವ್ಯಾಪಾರ ಮಾಡಿಲ್ಲ, ನನಗೆ ವ್ಯಾಪಾರ ಯಾವುದಿಲ್ಲ, ಐಡಿಯಾ ಇಲ್ಲ ನನಗೆ, ಎಷ್ಟೆಷ್ಟು ಆಗಿದೆ ಏನಾಗಿದೆ ಅಂತ.
ಹಾಗಾಗಿ ಅದ್ರ ಬಗ್ಗೆ ನಾನು ಹೇಳಬೇಕಾಗಲ್ಲ, ಯಾಕಂದ್ರೆ ವ್ಯಾಪಾರ ಆಗೋಗಿದೆ, ಇದಕ್ಕೆ ರಾಜಕೀಯ ಬಂದಿದೆ ಅಂದರೆ ನಾವು ನಮ್ಮ ಲೈಫಲ್ಲಿ ನಾನು ಯಾವುದೇ ವಿತೌಟ್ ಎಲೆಕ್ಷನ್ ಸಿಂಬಲ್ ಇಲ್ಲದೆ ಇದ್ದರೆ ಯಾವುದಕ್ಕೂ ರಾಜಕೀಯ ಮಾಡಿಲ್ಲ, ಮುಂದೆ ಮಾಡೋಕ್ಕೆ ಹೋಗೋದಿಲ್ಲ, ಅದು ಮಾತು ಹೇಳ್ತೀನಿ ಅನ್ನಷ್ಟು. ಮತ್ತೊಂದು ತಾಲೂಕಿನಲ್ಲಿ ಇತ್ತೀಚೆಗೆ ನಡೆಯುತ್ತಿರುವಂಥ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಅತಿ ಹೆಚ್ಚಿಗೆ ಜೆ ಡಿ ಎಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಅಧ್ಯಕ್ಷರುಗಳಾಗ್ತಾ ಇದ್ದಾರೆ, ಮುಂದೆ ಬರುವಂಥ ನಿರ್ದೇಶಕರ ಚುನಾವಣೆ ಇದರ ಪರಿಣಾಮ ಏನಾದರೂ ಅಡ್ಡ ಪರಿಣಾಮ ಬೀಳ್ಬೋದಾ? ನಾನು ಅದ್ರ ಬಗ್ಗೆ ನಾನು ಇದೇ ನೋಡೇ ಇಲ್ಲ ನಾನು, ಯಾಕಂದರೆ ಇಲ್ಲಿ ನಾನು ಆವಾಗ ಹೇಳ್ದಕ್ಕೆ ಇದು ಜೆ ಡಿ ಎಸ್ ಕಾಂಗ್ರೆಸ್ ಬಿ ಜೆ ಪಿನ ಇನ್ನೊಂದ ಮತ್ತೊಂದ ಮಗದೊಂದ ನನಗೆ ಗೊತ್ತೇ ಇಲ್ಲವಲ್ಲ, ಯಾಕಂದ್ರೆ ನನಗೆ ಅದೇ ಇರೋದು. ಇವಾಗ ನನ್ನ ಮೂಲ ಅಜೆಂಡ್ ಏನಪ್ಪ ಅಂದರೆ ವಿತೌಟ್ ಪಾಲಿಟಿಕ್ಸ್ ಹೋಗ್ಬೇಕಂತ ಹೇಳ್ತಾ ಇದ್ದೆ. ಈಗ ನೀವು ಹೇಳ್ತಾ ಇರೋದಲ್ಲ ಹೆಚ್ಚು ಜೆ ಡಿ ಎಸ್ ಬಂದಿದೆ ಎಷ್ಟು ಇದು ಬಂದಿದೆ ಅಂತ, ನನಗೆ ಅದ್ರ ಬಗ್ಗೆ ನಾನು ಯಾವುದೂ ಮಾಹಿತಿ ತಗೊಂಡೇ ಇಲ್ಲ. ನಾನು ಬೇಕಾದ್ರೆ ನಂಬೋದು ಮಾತ್ರ ನಾನು ಮಾತಾಡ್ಬೋದು ಅಷ್ಟೇ, ಬಿಟ್ಟರೆ ಬೇರೆದಕ್ಕೆ ನಾನು ಇನ್ನೂ ಯಾವ ನಾನು ಅದ್ರ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ. ನೀವು ಹೇಳ್ತಾ ಇದ್ದೀರ ಸಾರ್ವಜನಿಕವಾದ ಪಬ್ಲಿಕ್ಕನ್ನು ನಾನು ಯಾವತ್ತು ನಾನು ಹೋಗಿ ಇಂಥ ನನಗೆ ನಾನು ನೆಕ್ಸ್ಟ್ ಇದ್ಕೊಳ್ತೇನೆ ಎಲೆಕ್ಷನ್ಗೆ ಅಂತ ನಾನು ಎಲ್ಲೂ ಪ್ರಸ್ತಾಪವನ್ನು ಮಾಡಿಲ್ಲ. ಅಂತ ಸಂದರ್ಭ ಇಂದ ನನಗೆ ಅಬ್ಸಿ, ಯಾಕಂದ್ರೆ ಈಗ ಬರೀದಕ್ಕೆ ನಾನು ಮಾತಾಡ್ತೇನೆ ಅಷ್ಟೇ, ಬಿಟ್ಟರೆ ಅಲ್ಲಿ ಅವಕಾಶ ಸಿಕ್ಕಿಲ್ಲ ಮಾತಾಡೋಕ್ಕೆ. ಸರ್, ಒಟ್ಟಾರೆಯಾಗಿ ನಿಮ್ಮ ಅಭಿಮಾನಿಗಳು ಹಿತೈಷಿಗಳು ನೀವು ಖಂಡಿತವಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಲೇಬೇಕು ಅನ್ನೋ ಒಂದು ಪ್ರಶ್ನೆ ಉಂಟಾದರೆ ತಾವೇನು ಮಾಡ್ತೀರಿ ಸರ್? 100% ನಾನು ಜನ ಅಭಿಪ್ರಾಯ ತಲೆ ಬಾಗಲೇಬೇಕು, ಆವಾಗ ತೀರ್ಮಾನ ತಗೊಳ್ಳೋಣ ಅಷ್ಟೇ. ಇವಾಗ ನಾನು ಇಟ್ಸ್ ನಾಟ್ ಮೈ ಪರ್ಸ್ನಲ್ ಒಪಿನಿಯನ್, ಪರ್ಸ್ನಲ್ ಒಪಿನಿಯನ್ ನಾನು ಹೇಳೋಕ್ಕಾಗಲ್ಲ. ಸಾರ್ವಜನಿಕಕ್ಕೆಲ್ಲ ಬಂದು ನಮ್ಮ ಲೀಡರ್ಸು ನಮ್ಮ ಹುಡುಗರು ವೆಲ್ವಿಸಸ್ಸು ನಮ್ಮ ಆಲಂಗ ಫ್ಯಾಮಿಲಿ ವೆಲ್ವಿಸಸ್ ಇದ್ದು ಹಣ ಡೈರಿ ಅನ್ನೋದು ಮಟ್ಟ ತಗೊಂಬರಬೇಕು ಅಂತ ಏನಾದರೂ ಅಭ್ಯಾಸ ಇದ್ದರೆ ಅವತ್ತು ಯೋಚನೆ ಮಾಡ್ತೀನಿ, ಬಿಟ್ಟು ಸದ್ಯಕ್ಕೆ ಯಾವುದೂ ಇಲ್ಲ ನನ್ನ ತಲೆಯಲ್ಲಿ.